ಹಳ್ಳಿನ ವೇಕೆಂಟ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರೆ ಹನಿಮೂನ್ ಮುಗಿಸ್ಕೊಂಡ್ ಬಂದಿದ್ರಲ್ರಿ, ಇದು ಕರ್ತವ್ಯ ಲೋಪ ಅಲ್ವಾ? ಇವರಿಗೆಲ್ಲ ನಾನು ಏನ್ರಿ ಹೇಳಿ, ಒಂದು ಪುಟ್ಟ ಹಳ್ಳಿ ಜನಕ್ಕೆ ಬುದ್ಧಿವಾದ ಹೇಳೋಕೆ ಆಗದೆ ಇರೋರು ಒಂದ್ ಜಿಲ್ಲೆನ ಹೇಗ್ರಿ ಹೇಳ್ತೀರ? ಸರ್, ಹೂವಯ್ಯ ವಿದ್ಯಾವಂತ, ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲಿ ಒಂದು ನೈತಿಕ ಶಕ್ತಿ ಇದೆ. ಅವ್ರನ್ನ ಎದುರಿಸೋದು ತುಂಬಾ ಕಷ್ಟ. ಈಸ್ ಮೋರಲಿ ಸ್ಟ್ರಾಂಗ್. ಏನ್ ಮಹಾತ್ಮ ಗಾಂಧಿ ನೋಡಿ, ಹೂ ಬೆಳೆಯೋ ಒಬ್ಬ ಸಾಧಾರಣ ರೈತನ್ನ ಹೀರೋ ಮಾಡಿದೀರ ನೀವು. ಅದೇನ ಕಿಸ್ತಿದ್ದೀರೋ ಏನೋ. ಹಾಗಲ್ಲ ಸರ್, ಆ ಮನುಷ್ಯ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಹೇಳಿದ ಮಾತನ್ನ ಇಡೀ ಹಳ್ಳಿಯವರೆಲ್ಲ ಕೇಳ್ತಾರೆ. ಶುರುವಾಯ್ತು ಮಾವನ ಭಜನೆ. ರೇ ಡಿಜಿ ಸಾಹೇಬೇ, ಮೊನ್ನೆ ಹೆಂಗ್ ಅಮರ್ಕೊಂಡಿದೆ ಗೊತ್ತಾ? ಆ ಹೂವಿನ ಸೇಪ್ ನಿಖಲ್ ಮಾಡ್ಬಿಟ್ಟೆ. ಇಡೀ ಹಳ್ಳಿ ನನ್ ಕಡೆಗೆ ಐತೀಗ. ಸರ್, ನಮ್ ಪೇಷನ್ಸ್ ಒಂದ್ ಲಿಮಿಟ್ ಇದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ. ನಿಮ್ ಕೈಯಲ್ಲಿ ಕೆಲಸ ಆಗೋಲ್ಲ ಅಂದ್ರೆ ಹೇಳಿ, ಮುಂದೆ ಏನ್ ಮಾಡ್ಬೇಕು ನಮ್ ಗೊತ್ತಿದೆ. We done everything legally. We can't wait anymore. We have projects in several countries, but only in India we're facing so many problems. Why? You made us a promise in the last meeting. Being a minister, you must keep your word. ನೋಡ್ರಿ ಹೇಗ್ ಇಂಗ್ಲಿಷ್ ನಲ್ಲಿ ಬೈತಿದ್ದಾರೆ. ನೀವು ಮಾಡೋ ತಪ್ಪಿಗೆ ನಾವು ಬೈಸ್ಕೋಬೇಕು. ನಮ್ ಸರ್ಕಾರ ಬಿದ್ದು ಹೋಗೋದ್ರೊಳಗೆ ಅವರಿಗೆ ಮೈನಿಂಗ್ ಲೈಸೆನ್ಸ್ ಕೊಡ್ಬೇಕು. ಹೇಗಾದ್ರೂ ಮಾಡಿ ಜೇನುಕೊಪ್ಪ ಅದರ ಸುತ್ತಮುತ್ತಲ ಜಾಗನ ಖಾಲಿ ಮಾಡಿಸಿ. ಹೆಂಗೂ ಅಲ್ಲ ಸರ್, ಟಿಸಿ ಜೊತೆಗೆ ಎಸ್ ಪಿ ಜೊತೆಗೆ ನಾಲ್ಕು ಜನ ಪೊಲೀಸರು ಲಾಠಿ ತಗೊಂಡು ಜನಕ್ಕೆ ಚುರುಕ್ ಮುಟ್ಟಿಸಿದ್ರೆ ಎಲ್ಲ ಸರ್ ಆಯ್ತದೆ. ನಮಸ್ಕಾರ ಸರ್, ಬನ್ನಿ ಸರ್, ನಿಮ್ನೆ ಕಾಯ್ತಿದ್ದೆ. ವಾಟ್ ಇಸ್ ದಿಸ್? ದೇರ್ ಆರ್ ಸೋ ಮೆನಿ ಪೀಪಲ್ಸ್ ಕಮಿಂಗ್. ಕುರ್ಪಯ್ಯ ಪೊಲೀಸೋನ ಊರೊಳಕ್ಕೆ ಕರ್ಕೊಂಡ್ ಬಂದ. ಅವತ್ ನೀವೆಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ರಿ, ಅನ್ಭವಿಸಿ ಈಗ. ಎಡವಟ್ಟಾಗೋಯ್ತು ಕಣೆ ತಾಯಿ, ಪೊಲೀಸ್ನವ್ರು ಒಕ್ಕಿದ ಊರು ಉದ್ದಾರ ಆದತ. ಅವ್ರ ಕಾಲಿಟ್ಟ ಜಾಗದಲ್ಲಿ ಹುಲ್ಲು ಊಟಕ್ಕಿಲ್ಲ. ಆ ಟೀಸ ಪತ್ರ ಕುಂತವ್ರಲ್ಲ, ಎಲ್ಲ ತಲರಿಟ್ಟು ಹೊಸಿಯಾಗಾಡ್ತಾರೆ. ಒಂದಿಬ್ರಿ ಬಿಸಿ ಮುಟ್ಸಿ ಎಲ್ಲ ಸರಿ ಹೋಯ್ತದೆ. ಹಂಗೆಲ್ಲ ಮಾಡಕ್ಕಾಗಲ್ರಿ, ಬರೇ ಗದರ್ಸ್ಬೋದು ಅಷ್ಟೇ ಅವ್ರನ್ನ. ಗದರ್ಸಿ ಉಸಿ ಜೋರ ಗದರ್ಸಿ. ರೀ ಯಜಮಾನ್ರ ಬರ್ರಲ್ಲಿ ಸರ್. ಈ ಭೂಮಿನ ಕೊಡದಕ್ಕೆ ರೈತರು ಒಪ್ಕೊಂಡಾರೇನ್ರಿ? ನಮ್ಮ ತಾಯಿ ಸತ್ತೋಳ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಇವತ್ತು ಒಬ್ಬಿಬ್ರು ಹಂಗೆ ಉಳ್ಳಾಡ್ತಾವ್ರೆ, ನಾಳೆ ಅಷ್ಟೊತ್ತಿಗೆ ಅವರು ಒಪ್ಪಿಕೊಂಡು ಬಿಡ್ತಾರೆ. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಬನ್ನಿ. ಸಾಹೇಬ್ರು ಬಂದ್ರು, ಜಾಗಬಿಡಿ. ಮೇ ಜುಮೆ ನಿಂದು ಲಡ್ಕಾಸ ಟೀಸಪ್ ಒಂದು ಕುರ್ಸಿ ಕತ್ತಿಲ್ವ ನಿಂಗೆ? ಏಯ್ ನಮ್ಮನೆ ತಗೋ ಕುರ್ಸ್ತಾ ಮರ್ಲ. ಒತ್ಸಲ ಡುಪ್ಲಿ ಕಮಿಷನರ್, ನಮ್ಮ ಊರು ಬ್ಯೂಟಿಫುಲ್ ಹುಡುಗಿ ಹೊಡ್ಕೊಂಡು. ಈ ಸಲ ಎಸ್ ಪಿ ಸಾಹೇಬ್ರು ಯಾರು ನೋಡ್ಕೊಂಡು ಹೋಯ್ತಾರೋ ಅಕ್ಕನ ಯಾವ್ದಕ್ಕೂ ಒಳಗಿರೋ. ಬನ್ನಿ ಸರ್, ಕುತ್ಕೊಳ್ಳಿ ಸರ್. ಏನ್ ತಗತ್ತೀರಿ ಸರ್? ಪೆಪ್ಸಿ ಕೋಲಾ ಏನು ಇಲ್ವೇನ್ರಿ? ಕೋಲ್ ಇಲ್ಲ, ದೊಣ್ಣೇನು ಇಲ್ಲ. ಎಮ್ಮೆ ಹಾಕಿ ಟೀ ಮಾಡಿದೀನಿ, ಬೇಕೋ ಬೇಡೋ ಹೇಳಿ. ಸ್ವಲ್ಪ ಕೂಲ್ ಡ್ರಿಂಕ್ಸ್? ನೋ ಕೂಲ್ ಡ್ರಿಂಕ್ಸ್, ಓನ್ಲಿ ಹಾಟ್ ಡ್ರಿಂಕ್ಸ್. ಕಾಫಿ ಟೀ ಎಲ್ಡೆ ನಿಮಗೆ ಮಾಡ್ತೀನಿ, ಕೊಡ್ತೇನೆ ಮೊನ್ನೆ. ದ್ವಾರದಾಗಿಂದ ಎಳಿರ್ ತರಿಸ್ಲಾ? ಹೇ ಐ ಡೋಂಟ್ ಲೈಕ್ ಇಟ್. ಏನು ಬೇಡ ರೇ ಸ್ವಾಮಿ, ಹಳ್ಳಿ ಹೆಣ್ಣು ಬೇಕು, ಹಳ್ಳಿಲಿ ಬೆಳೆಯೋ ಎಳ್ನೀರ್ ಬೇಡವಾ? ಕಲ್ಪವೃಕ್ಷನೇ ಬೇಡ ಅಂತಿದ್ರಲ್ರಿ. ನಿಮ್ ನಾಲ್ಗೆ ಮೆದ್ಲು ಹೊಟ್ಟೆ ಎಲ್ಲ ಕೆಟ್ಟ ಪಾನೀಯ ಕುಡಿದು ಕುಲ್ಗೆಟ್ಟೋಗಿರ್ಬೇಕು. ಅವ್ರು ಡಿ ಸಿ, ಮರ್ಯಾದೆ ಮಾತಾಡು. ನಿನ್ ಡಿ ಸಿ ಓ ಸಿ ಎಲ್ಲ ಕಂಡಿದೀನ್ ಕೂತ್ಕೊಳ್ಳ. ನೀನ್ ಬಂದಿರೋದು ನಮ್ಮೂರ್ಗೆ, ನಿನ್ ಕಟ್ಟಾರೋಪೇನಿದ್ರು ಟೇಸ್ಟ್ ಮಾಡಿಕೊಳ್ಳಪ್ಪ. ಫಾರಿನಲ್ಲಿ ಕಳ್ಳನ್ನ ಅರೆಸ್ಟ್ ಮಾಡ್ಬೇಕಾದ್ರು ಸರ್ ಅರೆಸ್ಟ್ ಮಾಡ್ಲ ಅಂತಾರೆ ಗೊತ್ತಾ? ನಾವು ಹಂಗಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಇನ್ನೆರಡು ಬೇಕಾ ಅಂತ ಕೇಳ್ತೀನಿ. ನಮ್ ಕೈಯಲ್ಲಿ ಮಚ್ಚು ಕೊಟ್ಟಿದ್ದಾರೆ. ಡೆಮಾಕ್ರಸಿ ಏನ್ ಗೊತ್ತೇನು? ಟು ದ ಪೀಪಲ್, ಫಾರ್ ದ ಪೀಪಲ್. ಈ ಪೊಲೀಸ್
ಪೊಲೀಸ್ನವರು ನಮ್ಮ ಹಳ್ಳಿ ಒಳಗಡೆ ಯಾಕೆ ಬಂದಿದ್ದಾರೆ? ಇಲ್ಲೇನು ಕೊಲೆ ನಡೆದಿಲ್ಲ, ಕಳ್ತನ ಆಗಿಲ್ಲ, ನಮ್ಮ ಅನುಮತಿ ಇಲ್ಲದೆ ಹಳ್ಳಿ ಒಳಗಡೆ ನುಗ್ಗಿ ನೀವೇ ಕಾನೂನು ಭಂಗ ಮಾಡಿದ್ದೀರಾ? ನಿಮ್ಮ ಪೊಲೀಸ್ನವರು ನಮ್ಮ ಹಳ್ಳಿ ಜನಗಳ ಹೊಡಿತಾ ಇದ್ದಾರೆ. ಸರ್ಕಾರ ನಿಮಗೆ ಸಂಬಳ ಕೊಡೋದು ಜನಗಳ ಸೇವೆ ಮಾಡೋದಕ್ಕೆ, ಹಳ್ಳಿ ಒಳಗಡೆ ನುಗ್ಗಿ ಗೂಂಡಾಗಿರಿ ಮಾಡೋದಕ್ಕಲ್ಲ. ಪೊಲೀಸರನ್ನ ಗೂಂಡಾಗಳು ಅಂತೀರಾ? ಸರ್ಕಾರದ ಆದೇಶನ ಉಲ್ಲಂಘಿಸಿದ್ದಕ್ಕೆ ನಾವು ಬರಬೇಕಾಯ್ತು. ನಾನ್ ಮೊದಲನೇ ಸಲ ಬಂದಾಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಆದ್ರೆ ಒಬ್ಬ ಡಿಸಿನ ನೀವು ಬಾಯ್ ಬಂದಂಗ್ ಬೈದ್ ಕಳ್ಸಿದ್ರಿ. ಅದಕ್ಕೆ ಪೊಲೀಸ್ ಫೋರ್ಸ್ ಕರ್ಕೊಂಡ್ ಬಂದ್ಬಿಟ್ರ? ಅದೆಲ್ಲ ಇಲ್ಲಿ ನಡೆಯಲ್ಲ. ನಾನ್ ಒಂದ್ ಮಾತು ಹೇಳಿದ್ರೆ ಸಾಕು, ನಮ್ಮ ಜನಗಳು ನಿಮ್ಮ ಪೊಲೀಸ್ ಯೂನಿಫಾರ್ಮ್ ನ ಬಿಚ್ಚಿ ದೇವರ ಕಂಬ ಕಟ್ಟಿ ದನ ದನ ಬಡದಾಗ ಬಡಿತಾರೆ. ಆದ್ರೆ ನಾವು ನೀವಲ್ಲ. ಡಿಸಿ ಸಾಹೇಬ್ರು ನನ್ನ ಮಗಳನ್ನ ಮದುವೆ ಆಗಿರ್ಬೋದು, ಅದವ್ರ ಖಾಸಗಿ ವಿಷಯ. ಲಾಠಿ ಬಂದೂಕ ಅಂತ ತೋರ್ಸೋಕ್ ಬಂದ್ರು ನಮ್ಮ ಜನಶಕ್ತಿ ಏನು ಅಂತ ತೋರಿಸ್ಬೇಕಾಗತ್ತೆ. ಹುಷಾರ್ ಈ ಬೋರ್ಡ್ ನೋಡಿದ್ರ? ನಿಮ್ಮ ಆಫೀಸಿಗೆ ಯಾರಾದ್ರೂ ಒಬ್ಬ ಬಡವ ಬಂದ್ರೆ ಅವನ್ನ ಚೇಂಬರ್ ಹೊರಗಡೆ ನಿಲ್ಲಿಸಿ ಬೋರ್ಡ್ ತೋರಿಸ್ತೀರ, 3-5 ಗಂಟೆ ವಿಸಿಟಿಂಗ್ ಅವರ್ಸ್ ಅಂತ ಹೇಳ್ತೀರ. ನೀವು ಮಾತ್ರ ನಮ್ಮ ಹಳ್ಳಿಗೆ ಯಾವಾಗ ಬೇಕಾದ್ರು ನುಗ್ಗ ಬರ್ಬೋದಾ? ನಮಗೂ ಕೆಲಸ ರಜಾ ಬಿಡುವ ಬೇಕಾಗತ್ತೆ. ನಿಮ್ ಹಾಗೆ ನಾವು ಮನುಷ್ಯರೇ, ಎಲ್ಲಾ ಸೌಲಭ್ಯಗಳನ್ನು ನೀವೇ ಇಟ್ಕೊಂಡಿದ್ದೀರ, ಸಂತೋಷ. ಆದ್ರೆ ನಾವು ಹಳ್ಳಿ ಜನ ಮಾನವಾಗಿ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇನ್ಮೇಲೆ ಈ ಹೆಬ್ಬಾಗಲನ್ನ ದಾಟಿ ಒಳಗಡೆ ಬರಕ್ಕಿಂತ ಮುಂಚೆ ನಮ್ಮ ಪರ್ಮಿಷನ್ ತಗೋಬೇಕು. ಆಮೇಲೆ ಏನಿದ್ರು ನಿಮ್ಮ ಜೊತೆ ಮಾತುಕತೆ ಇಲ್ಲ. ಒಂದ್ ನಿಮಿಷ. ಸುಬ್ರಹ್ಮಣ್ಯ ಬಂದ್ರಿ ಸರ್. ನನ್ನ ಕ್ಷೇತ್ರಕ್ಕೆ ನುಗ್ಗಿ ಮುಗ್ಧ ರೈತರ ಮೇಲೆ ಹಲ್ಲೆ ಮಾಡಕ್ಕೆ ಯಾರ್ರೇ ನೀವು? ಅವ್ರ ಸುಖ ದುಃಖ ವಿಚಾರಿಸಕ್ಕೆ ಶಾಸಕನಾಗಿ ನಾನಿದ್ದೀನಿ. ನಿಮ್ಮನ್ನೆಲ್ಲ ಎತ್ತಂಗಡಿ ಬಾರಿಸ್ಬಿಡ್ತೀನಿ. ಅಣ್ಣ ನೀವೇ ಹಂಗಂದ್ಬಿಟ್ರೆ ಆ ಪಾರಿನ್ ಕಂಪನಿ ಯಾವನಯ್ಯ ಪಾರಿನ್ ಕಂಪನಿ ಅಣ್ಣು? ಜನ ಪ್ರೀತಿಯಿಂದ ಬಿಟ್ಟುಕೊಟ್ರೆ ನಾಳೆನೆ ನಾಳೆನೆ ಗಣಿಗಾರಿಕೆ ಶುರು ಮಾಡ್ಕೊಳ್ಳಿ. ಆದ್ರೆ ನನ್ನ ಮತದಾರರ ಮೇಲೆ ಅಲ್ಲೇ ಮಾಡಿದ್ರೆ ನಾನು ಸುಮ್ಕೆ ಪಡಕಿಲ್ಲ. ಸರ್ ಅವತ್ ನೀವೇ ಮಿನಿಸ್ಟರ್ ಚೇಂಬರ್ ಅಲ್ಲಿ ಏನಂದೆ? ಅಲ್ಲಿಗೆ ನುಗ್ಗಿ ಗೂಂಡಾಗಿರಿ ಮಾಡಿ ಅಂತಂದ. ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅವ್ರು ಒಪ್ನಿಲ್ವಾ? ಚೇ ಬ್ಯಾಡಪ್ಪ ಅಂತ ಒಂಟಾಯ್ತಿರ್ಬೇಕು. ಈಗಲೂ ಅಷ್ಟೇ, ನೀವು ಒಂಟಾಯ್ತಿರ್ಬೇಕು. ಇದೇನಣ್ಣ ಇದು? ಅಲ್ಲ ಅಲ್ಲಿ ಕೃಪಯ್ಯ, ನಿನ್ನ ಸ್ಟೇಟ್ ಲೀಡರ್ ಮಾಡ್ಬೇಕು ಅಂತ ನಾನು ಆಸೆ ಮಾಡಿಕೊಂಡ್ರೆ ಚರಂಡಿಲೇ ಬಿದ್ದು ಸಾಯ್ತಾ ಇದೆಯಲ್ಲ. ನೀನೇನು ಆಗಿಲ್ವಲ್ಲ ನಾವು ಬಾಯ್ ಮುಚ್ಚ. ಹೊರಗಡೆಯಿಂದ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಜನಗಳಿಗೆ ಓಡಿಸ್ತಾರೇನು? ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕು. ಅದೇ ಕಣ್ಣ ರಾಜಕಾರಣ ಇದೆ ಕಣ. ಹಿಂಗ್ ಮಾತಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಚುಪ್ ಉಗಿರಿ ಕ್ಯಾಕರ್ಸ್ ಮಕ್ಕೆ ನೆಕ್ಕಳಂಗೆ. ಎಲ್ಲ ಸರಿಯಾಗಿ ಬರ್ಕೊಳ್ರಪ್ಪ. ನೋಡ ರೆಸ್ಪೆಕ್ಟಬಲ್ ಸಿಟಿಸನ್ ಗೆ ನಾಯಿ ಹೊಡೆದಾಗ ಹೊಡೆದ್ರೆ ನೋಡ. ಪುಟ್ಟ ಗ್ರಾಮ ಜೇನುಕೊಪ್ಪದ ಮೇಲೆ ಈಗ ಎಂಎನ್ಸಿಗಳ ಕಣ್ಣು. ಕಾರಣ, ಇಲ್ಲಿ ವಜ್ರದ ನಿಕ್ಷೇಪವುಳ್ಳ ಕಿಂಬರ್ ಲೈಟ್ ಪತ್ತೆಯಾಗಿದೆ. ಗಣಿ ಮಂತ್ರಿ ಕಲ್ಲೇಶಪ್ಪ ಲಂಚ ತಿಂದು ಯುಎಸ್ಡಿ ಎಂಪೈರ್ ಅನ್ನೋ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟು ಜೇನುಕೊಪ್ಪದ ಜನರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೂವಯ್ಯ ಅನ್ನೋ ರೈತ ಎಸ್ಪಿ ಮತ್ತು ಡಿಸಿನ ಊರಿನ ಹೆಬ್ಬಾಗಿಲ ನಾಚಿಗೆ ಅಟ್ಟಿ ನಮ್ಮ ಗ್ರಾಮಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕಿ ಪ್ರತಿಭಟಿಸಿದ್ದಾನೆ. ಅಂತೂ ಇಂತೂ ಜೇನುಕೊಪ್ಪ ಈಗ ಸರ್ಕಾರ ಮತ್ತು ರೈತರ ಮಧ್ಯೆ ನಡೀತಿರೋ ಹೋರಾಟದ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ. ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ಅದು ಸರ್ಕಾರಿ ಅಧಿಕಾರಿ ಅಲ್ಲ. ಅದೇನ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ ಬಿಡ ಅವ್ರನ್ನ. ಅವ್ರ ನಂಗೆ
ತುಂಬಾ ಬೇಕಾದವರು. ಹಲೋ ಜಾಜಿ. ಇಷ್ಟು ದಿನ ಬೇಕಾಗಿತ್ತ ನಮ್ಮೂರಿಗೆ ಬರಕ್ಕೆ? ನಿನ್ನೆ ತಾನೆ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನೊಳಗ್ ಬಂದಿಲ್ಲ, ನಿನ್ ತಂದೆ ಅವ್ರ ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕಾ, 2 ಇಯರ್ಸ್ ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ, ಅದಕ್ಕೆ ನಾನು ಬಂದಿದ್ದೆ ಇವತ್ತು. Who is this? Nobody is coming. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ನಾನು ಜಾಜ್, TV9 ರಿಪೋರ್ಟರ್. ನಿಮ್ಮೂರ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದ್ ಎರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚುವಂತವ್ರು, ಭೂಮಿ ತೂಕದ ಮನಸ್ಸ ಅಂದ್ರೆ ನಾನೇ ಮಾತಾಡ್ತೀನಿ. ಒಂದ್ ನಿಮಿಷ, ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾ ಜಾನ್, ಮತ್ತೆ ಇಷ್ಟೊತ್ತವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗಂಡೇಸ್ ಕಾಳ ಜೇನುಕುಪ್ಪ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳ ಗೋರಿ ಕೊಪ್ಪಳು ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರೆ. ನಾನೆಲ್ಲೋ ಕ್ರೈಮ್ ಸ್ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸಾರ್, ಅದ್ಯಾವ ಬೇವರ್ಸಿ ನನ್ ಮಗ ಬಂದು ನಮ್ಮ ಊರ್ ಖಾಲಿ ಮಾಡುವಂತ ನಾನು ನೋಡೇ ಬಿಡ್ತೀನಿ. ಸಾಕ ಸಾರ್? ಬೇಕಾದಷ್ಟು. ನಮ್ಮೂರಿಗೆ ಸರ್ಕಾರದವರು ಜಟ್ಟ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು, ಆಗದೇ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳಯ್ಯ. ಸೀರೆ ಸಂದಾಗೈತಾ ಇವಳ? ಹ್ಮ್ ಹೇಳಿ. ನಮ್ದೆಲ್ಲ ಹೇಳಿದ್ರಲ್ಲ, ಯಾವಾಗ ಬಂದ್ರಿ TV ಲಿ? ಮುಂದಿನ ಭಾನುವಾರ ಬೆಳಿಗ್ಗೆ 10:00 ನೋಡಿ. ಕರೆಂಟ್ ಹೋದ್ರು ಅದ್ ಆನ್ ಆಗೇ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ, ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ನಮ್ ಹಳ್ಳಿನ ಮಾರಿದ್ರೆ ನಮ್ ನದಿನ ಮಾರಿದ್ದಾರೆ, ಇದನ್ನೆಲ್ಲ ಮಾಡಕ್ ಯಾರನ್ನ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪನಿಗೆ ಪರಭಾರ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಇನ್ನು ಚೆನ್ನಾಗಿರೋ ತಿರುಗಿ ಏನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರ್ತ ತಗೊಂಡ್ ಬಡಿತೀನಿ. ನಾನೇ ನನ್ನ ಹೋಟ್ಲು ಖಾಲಿ ಮಾಡೋದಿನ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯವಾಗ ಹೋಗ ಕೊಟ್ಟಲ್ಲ TV ಒಂದು ಕೈಯ, ಗಂಡಸ್ರ ಮಕಾನೇ ತೋರಿಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸ್ರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ.